ಇವತ್ತು ಸುಮಾರು ಅಪಾರ್ಟ್ಮೆಂಟ್ಗೆ ಭೇಟಿ ಮಾಡಿದ್ವಿ, ಸುಮಾರು ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿದ್ವಿ, ಸುಮಾರು ಕಡೆ ರಸ್ತೆಯನ್ನು ಹೋಗಕ್ಕೆ ಆಗಿಲ್ಲ, ರಾಮಮೂರ್ತಿ ಅವರು ನೋಡಿಲ್ಲ, ಮಾತಾಡಲಿಲ್ಲ ಅಂತ ಅನೇಕ ಜನ ಇವತ್ತು ಹೇಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಮ್ಗೆ ಬರೀ 2,500 ಮತ ಅಂತ ನಾವು ಸೋತಿದ್ವಿ. ನಾವು ಎಲ್ಲಿ ನಮ್ಗೆ ಕಡಿಮೆ ಓಟ್ ಬಂದಿತ್ತು ನಾವು ಮೈನಸ್ ಆಗಿದ್ವಿ ಅಲ್ಲಿ ಜಾಸ್ತಿ ಗಮನ ಕೊಡ್ಬೇಕು ಅಂತ ಗೊರಪ್ಪನ ಪಾಳ್ಯ, ಜಯನಗರ ಇಷ್ಟು, ಬೈತಂದ್ರ ಇಂಥ ಕಡೆ ಜಾಸ್ತಿ ಹೋರಾಟವನ್ನು ನಾವು ಎಲ್ಲ ಲೀಡರ್ಗಳನ್ನ ಕೊಟ್ಟಿದ್ವಿ. ಸ್ವಲ್ಪ ಎಲ್ಲಿ ನಾವು ಪ್ಲಸ್ ಆಗಿದ್ವಿ ಅಲ್ಲಿ ಸುಮಾರು ಕಡೆ ಬರಕ್ಕೆ ನಮ್ಗೆ ಆಗಿಲ್ಲ, ಆ ಪರಿಸ್ಥಿತಿ ಆಯಿತು. ಯಾಕೆಂದ್ರೆ ಓಟ್ ಹಾಕಿದ್ರೆ ನಮ್ಮ ಜನ ನೀವು ಒಳ್ಳೆ ಓಟ್ ಹಾಕಿದ್ರೆ ಆ ಕಡೆ ಗಮನ ಕೊಡ್ತೀವಿ. ಇವತ್ತು JDS ನ ತೊರೆದು ಕಾಂಗ್ರೆಸ್ ಅನೇಕ ಕಾರ್ಯಕರ್ತರು ಲೋಕೇಶ್ ಆಗಿರ್ಬೋದು ಮಾಡಿದ್ರು ಅನೇಕ ಜನ ಇವತ್ತು ನಮ್ಮ ಪಕ್ಷಕ್ಕೆ ಬರುತ್ತೆ. ಒಟ್ಟಾರೆ BJP ಎಲ್ಲೇ ಬೇಕು ಅಂತ ನಾವು ಏನು ತೀರ್ಮಾನ ಆಮೇಲೆ ದಯಮಾಡಿ ದಯಮಾಡಿ ಎಲ್ಲ ನಾವು ಪ್ರಾಮಾಣಿಕವಾಗಿ ಓಡಾಡೋ ಫಲ ಇವತ್ತು ಇವತ್ತು ನಾವು ತಲೆ ಎತ್ತಿ ನಾವು ಇಟ್ಕೊಂಡಿದ್ದೇವೆ. ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ವಿಜಯಕುಮಾರ್ ಅವರು ಯಾವಾಗ ಹೇಳ್ತಾ ಇದ್ದರು ಜನರು ಹೇಳ್ತಾರೆ ರಾಮಮೂರ್ತಿ ನಿಮ್ಮದು ವಿಜಯಕುಮಾರ್ ಅವರನ್ನ ಕಾಣಬೇಕು, ವಿಜಯಕುಮಾರ್ ಯಾವ ಥರ ನಮಗೆ ಕೆಲಸವನ್ನ ಮಾಡ್ತಾ ಇದ್ರು ಅದನ್ನು ನಡ್ಕೋಬೇಕು ಅಂತ ಎಲ್ಲ ಕಾರ್ಯಕರ್ತರ ಆಸೆ ಇವತ್ತು ನೆರವೇರಿದೆ. ಇವತ್ತು ನೋಡಿ ವಿಜಯಕುಮಾರ್ ಅವರು ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಅವರು ಮಂತಲ್ಲಿ ಎಲ್ಲ ಮಂತಲ್ಲೂ ಕೂಡ ಇದೆ, ಸುಮಾರು ಅಪಾರ್ಟ್ಮೆಂಟ್ ಹೋಗಿ ಶ್ರದ್ಧಾಂಜಲಿ ಎಲ್ಲ ಮಾಡಿಸಿದ್ರು ವಿಜಯಕುಮಾರ್ ಅವರ ಪರವಾಗಿ. ಅನೇಕ ಕಡೆ ಎಲ್ಲ ರೀತಿ ಕೂಡ ಸುಮಾರು ದೇಶಗಳ ಮನೆಗೆ ಹೋಗಿದ್ವಿ, ದೇಶಗಳ ಮನೆ ಮುಂದೆ ಹೇಳಿದ್ರು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀರಾ ಅಂತ. ಇಲ್ಲ ಸರ್ ಎಲ್ಲ ಇಲ್ಲ ಎಲ್ಲರೂ ಕರೆಯಲಪ್ಪ ಅಂತ ಎಲ್ಲರನ್ನ ದಿಲ್ಕುಮಾರ್ ಗೆಲ್ತಾರೆ ಕಲಿಯೋ ಎಲ್ಲ ಒಗ್ಗಟ್ಟಾಗಿದ್ದ ಅಂತ ಅದರ JPನಲ್ಲಿ ಜೈನಲ್ಲಿ ಎಲ್ಲರೂ ಕೂಡ ಒಂದು ಆಸೆ ಇದೆ ಬಂದ್ಮೇಲೆ ಒಂದು ಉದ್ದೇಶ ಅಷ್ಟೇ. ಇವತ್ತು ನನಗೆ ತಂದೆ ತಾಯಿಯಿಂದ ನನಗೆ ಒಂದು ಒಂದು ಜನ್ಮವನ್ನು ಕೊಟ್ಟಿದ್ದೀರ, ರಾಜಕೀಯವಾಗಿ ಶಾಸಕರಾಗಿ ಜನ್ಮವನ್ನು ಕೊಟ್ಟಂದ್ರೆ ನೀವೇ ನಮ್ಮ ತಂದೆ ತಾಯಿ ಥರ ನೀವೇ ಇವತ್ತು ನಮ್ಮ ಸೇವೆಯನ್ನು ಮಾಡ್ಕೊಂಡ್ರೆ ನಿರ್ವಾಹ ತಂದೆ ತಾಯಿ ಸೇವೆ ಮಾಡ್ತಾರೆ. ಇವತ್ತು ನನ್ನ ತಾಯಿ ತಂದೆ ಇಬ್ಬರು ನಾನು ಕರ್ಕೊಂಡಿದ್ದೀನಿ, ನಾನು ನಿಮ್ಮನ್ನು ನಿಮ್ಮಲ್ಲಿ ನಾನು ತಂದೆ ತಾಯಿ ನೋಡ್ತಾ ಇದ್ದೀನಿ. ಯಾಕೆಂದ್ರೆ ಎಷ್ಟೋ ಜನ ಮನೆ ಕಲ್ತಿದ್ದಾರೆ, ಕಣ್ಣ ನೀರು ಹಾಕಿದ್ದು ಆರಾಮ ಗೆಲ್ಲ ರಾಗಿಪುಟ್ಟ ದೇವಸ್ಥಾನದಿಂದ ಇವತ್ತು ಇಲ್ಲಿ ತನಕ ಬಂದಿರೋದು ನಿಮ್ಮ ನೋಡಿದ್ದೀನಿ ನಾನು ರಾಮಮೂರ್ತಿ ಅವರು ನಮ್ಮ ತಂದೆ ತಾಯಿ ನೋಡಿದ ಅಂತ ಎಲ್ಲ ನಮ್ಮದನ್ನು ಕೂಡ ಅದೇ ಇದೆ. ನಾವು ಓಟ್ ಹಾಕಬೇಕಾದ್ರು ಕೂಡ ಆಂಜನೇಯ ಹೆಸರು ಕೂಡ ನಾವು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಬೇಕು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಹೇಳಿದ್ರು ಪಕ್ಷನ ತೆಗಿತೀವಿ ಅಂತ, ಆ ದೃಷ್ಟಿಯಿಂದ ಇವತ್ತು ಆಂಜನೇಯನ ಹೆಸರಲ್ಲಿ ಒಂದು ಸ್ವೀಕಾರವನ್ನು ನಾವು ಮಾಡಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಪುಣ್ಯ ಇವತ್ತು ಜಯನಗರದಲ್ಲಿ ನಾವು ಪ್ರಣಾಳಿಕೆಯನ್ನು ಕೊಟ್ಟಿದ್ವಿ. ನಾವು ಯಾವ ಸೇರ್ಕೊಂಡು ಜಯನಗರ ಬಹಳ ಸುಂದರವಾಗಿರ್ಬೇಕು, ಜಯನಗರ ಪವರ್ ಕಾಂಪ್ಲೆಕ್ಸ್ ಇವತ್ತು ನೋಡಿದ್ರೆ ಸೆಕೆಂಡ್ ಶಿವಾಜಿ ನಗರ ಆಗೋಗಿದೆ. ನಮ್ಮ ಹೆಣ್ಮಕ್ಕಳಾಗ್ಲಿ ಬೇರೆಯವರಾಗ್ಲಿ ಒಳಗಡೆ ಹೋಗಬೇಕಾಗ್ತಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅತಿಕ್ರಮಣ ಮಾಡಿದ್ದಾರೆ. ಆ ಕಾಂಪ್ಲೆಕ್ಸ್ ಅನ್ನು ತೆಗಿಬೇಕು ಅಂತ ಸುಮಾರು ಮುಖ್ಯ ರಸ್ತೆಗಳನ್ನ ಕ್ಲೀನ್ ಮಾಡಿಲ್ಲ, ಅನೇಕ ಸಮಸ್ಯೆಗಳು ಇವತ್ತಿದೆ. ಒಂದೊಂದಾಗಿ ಇವತ್ತು ನಾನು ಸಮಸ್ಯೆಗಳು ತಗೊಂತಾ ಇದ್ದೀನಿ, ಕೆಲಸವನ್ನು ಮಾಡ್ತಾ ಇದ್ದೀನಿ. ಪ್ರತಿ ಮನೆಗೆ ಪ್ರತಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವೆಲ್ಲ ಕಾರ್ಪೊರೇಟ್ಗಳಿಗೆ ಬಂದು ಇವತ್ತು ಸಮಸ್ಯೆಗಳನ್ನ ಕೇಳ್ತಾ ಇದ್ದೀನಿ. MLA ಹೇಳಬೇಕು ಕೂಡ ಮಾಡಿದ್ದೀವಿ 24 ಗಂಟೆ ಆ ಫೋನ್ ವರ್ಕ್ ಆಗ್ತಾ ಇರುತ್ತೆ. ಏನಾದರೂ ಸಮಸ್ಯೆ ಆದಾಗ ತೊಂದರೆ ಆದಾಗ ಅದಕ್ಕೆ ಫೋನ್ ಮಾಡಿ ಅದಕ್ಕೆ ಆ ನಂಬರ್ ಕೂಡ ಇವತ್ತು ನಮಗೆ ಇಲ್ಲಿ ಕೊಡ್ತಾರೆ, ಎಲ್ಲರೂ ನಂಬರ್ ಕೊಡ್ತಾರೆ. ನಂಬರ್ ಗೊತ್ತಿರಬಾರ್ದು, ವಾಟ್ಸಪ್ ಮೂಲಕ ಬಂದಿದ್ದೀವಿ. ಅದು 24 ಬಾರ್ ತಗೊಂಡಿರುತ್ತೆ, ಯಾರು ಬೇಕಾದ್ರೂ ಕೂಡ ಆ ಸಮಸ್ಯೆಯನ್ನು ಫೋನ್ ಮಾಡಿ ಅಂತ ಹೇಳ್ಬೋದು. ಇವತ್ತು ನಮ್ಮಲ್ಲಿ ನಮ್ಮ ನಟರಾಜ್ ಅವರು, ಶೇಖರ್ ರಾಜ್ ಅವರು, ಮಂಡಾಂತ ರೆಡ್ಡಿ, ಗೋವಿಂದ ನಾಯ್ಕ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ವಾರ್ಡ್ ಅಧ್ಯಕ್ಷರುಗಳು, ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು ಎಲ್ಲರೂ ಕೂಡ ನಾವು 5 ವರ್ಷದಿಂದ ನಮಗೆ ಎಷ್ಟೇ ಅವಮಾನ ಆಗಿತ್ತು, ಸಮಸ್ಯೆಗಳಾಗಿತ್ತು, ಇವತ್ತು ಯಾವುದೇ ಒಂದು ಇಂದ ಕಳೆದ ಮೇಲೆ ಇನ್ನೂ ಕೂಡ ಬರ್ತಾ ಇರಲಿಲ್ಲ ಈ ಸಮಸ್ಯೆ ಆಯಿತು. ಇನ್ನೆಲ್ಲ ನಮ್ಮ ನೋವುಗಳ ನುಂಗಿ ಇವತ್ತು ನಾವು BJP ಇವತ್ತು ತಗೊಂಬಂದಿದೆ ಅಂತಂದ್ರೆ ಎಲ್ಲ ಶ್ರಮ ಇದೆ ಅಂತ ಹೇಳಿದ್ರು. ಜನ ಏನಪ್ಪ ರಾಮಮೂರ್ತಿ ಅವರು ಸೋತ್ಬಿಟ್ಟ, ಯಾಕೆ ಈ ಥರ ಆಗೋಯ್ತು, ಕೆಲವೇ ಕೆಲವು ಮತ ಅಂತರ್ಧ ಅಂತ ಹೇಳ್ತಾ ಇದ್ರು. ಇವತ್ತು ಸಂಜೆ ಮಾತನಾಡಿ ಒಂದೇ ಒಂದು ನೋಡಿ ನಾವು ಗೆದ್ದಿರ್ತಾರೆ. ಆದ್ರೆ ಇಲ್ಲಿ ಇಡೀ 1 ವರ್ಗ ಜನ ಒಂದ್ ಕಡೆ ಹೋಗ್ಬಿಟ್ಟು 65,000 ಮತದಾರರು ಒಂದ್ ಸೈಡ್, ಮಿಕ್ಕದ ಒಂದ್ ಸೈಡ್ ಏನಿವತ್ತು ಗುರು ಇದು ಫ್ರೀ ಕಾರ್ಡ್ ಕೊಡ್ತೀವಿ
ಯಾತ್ರೆ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಬಸ್ ಅಲ್ಲಿ ಕೊಡ್ತೀವಿ ಅಂತ ಸುಮಾರು ಇವತ್ತೊಂದು ಅಲೆ ಕಾಂಗ್ರೆಸ್ ಅಲೆ ಇಟ್ಟಿತ್ತು. ಈ ಅಲೆ ಮಧ್ಯೆ ಜಯನಗರವನ್ನ ಇವತ್ತು ಗೆಲ್ತಿದ್ದಾರೆ ಅಂತಂದ್ರೆ ಈಗ ನೀವು ಒಂದ್ ಕಡೆ ಯಾವಾಗ ನಾವು ಗೆದ್ವಿ ಅಂತ ಮಾತಲ್ಲಿ ಕಾಂಗ್ರೆಸ್ ಹುಡುಗರ ಎಲ್ಲ ಬಂದು ಗಲಾಟೆ ಆದಾಗ ನಾನು ಅಶೋಕ್ ಕುಮಾರ್ ಫೋನ್ ಮಾಡಿದೆ, ತೇಜಸ್ ಅವರಿಗೆ ಫೋನ್ ಮಾಡಿದ್ವಿ, ಸರ್ ಏನು ಪ್ರಾಣ ಮಾಡಿದ್ರೆ ಕಾಂಗ್ರೆಸ್ ಅವರು ಬರ್ಬೇಕು ನೀವು ಅಂತ ಅವತ್ತ ಬಂದು ಅವರು ಕೂಡ ಒಂದು ಹೋರಾಟವನ್ನು ಮಾಡಿ ಆಚೆ ಕಡೆ ನಿಂತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ಬಂದು ಹೋರಾಟ ಮಾಡ್ತಾ ಇದ್ರು, ಅದೇ ತರ ನ್ಯಾಯ ಸಿಗ್ಬೇಕು ಅಂತ ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟವನ್ನ ಮಾಡಿದ್ದಾರೆ. ಸನ್ಮಾನ್ಯ ಅಶೋಕ್ ಕುಮಾರ್ ಮತ್ತೆ ಸೂರ್ಯ ಅವರು ಮತ್ತೆ ಮನೆ ಮನೆ ಬರ್ಲಿಕ್ಕೆ ಬರ್ತೀನಿ. ಎಷ್ಟೋ ಜನ ಆಸೆಗಳು ಇಟ್ಕೊಂಡಿದ್ದೀರ, ಯಾರು ಕೂಡ ನನಗೇನ್ ಮಾಡ್ಬೇಕು ಅಂತಿದೆ, ಸಮಾಜಕ್ಕೆ ಏನ್ ಮಾಡ್ಬೇಕು ಅಂತ ಅನೇಕ ತಮ್ಮ ಸಮಸ್ಯೆಗಳು ಬಂದಿದ್ದಾರೆ. ಎಷ್ಟೋ ನಮ್ಮ ವೈಭವ ಕಾರ್ಮಿಕರು ಬೇರೆ ಬೇರೆ ಕೆಲಸಗಾರರು ಅನೇಕ ಸ್ನೇಹಿತರು ಆಚೆ ಕಡೆ ನಮ್ಮ ಕೆಲಸವನ್ನು ಮಾಡ್ಕೊಂಡು ಅವರು ಕೂಡ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗೆಲುಪು ನನ್ನ ಗೆಲುವಲ್ಲ, ರಾಮಮೂರ್ತಿ ಗೆಲುವಲ್ಲ, ಗೊತ್ತು ಏನು ಸಮಸ್ತ ಕಾರ್ಯಕರ್ತರ ಗೆಲುವು, ವಿಜಯಕುಮಾರ್ ಅವರ ಗೆಲುವು ಇದು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೆ